ಯೋಹನರ ಸುಸಂದೇಶದಿಂದ ವಾಚನ. ಜನರು ಯೇಸು ಸ್ವಾಮಿಯನ್ನು ಸರೋವರದ ಆಚೆ ದಡದಲ್ಲಿ ಕಂಡೊಡನೆ, ಗುರುದೇವ, ತಾವಿಲ್ಲಿಗೆ ಬಂದುದು ಯಾವಾಗ ಎಂದು ಕೇಳಿದರು. ಯೇಸು ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದರಿಂದ ಅಲ್ಲ, ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದುದರಿಂದ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ನಿಮಗೆ ನೀಡುವವನು ನರಪುತ್ರನೇ, ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಒತ್ತಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯನು ಒಂದಲ್ಲ ಒಂದು ವಿಷಯವನ್ನು ಹುಡುಕುತ್ತಾ ಇದ್ದಾನೆ. ಹುಟ್ಟಿದಾವಾಗಲೇ ಮಗು ಹಸಿವಿನಿಂದ ತಾಯಿಯ ಹಾಲನ್ನು ಹುಡುಕುತ್ತದೆ. ಹೆತ್ತವರು ತಮ್ಮ ಮಕ್ಕಳಿಗಾಗಿ ಒಳ್ಳೆಯ ವಿದ್ಯಾಸಂಸ್ಥೆಗಳನ್ನು ಹುಡುಕುತ್ತಾರೆ. ವಿದ್ಯೆ ಪಡೆದ ನಂತರ ಯುವಕರು ಒಳ್ಳೆಯ ನೌಕರಿಯನ್ನು ಹುಡುಕುತ್ತಾ ಹೋಗುತ್ತಾರೆ. ಅದೆಲ್ಲ ಆದ ನಂತರ ಜೀವನ ಸಂಗತಿಯನ್ನು ಹುಡುಕುತ್ತಾರೆ. ನಂತರ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಇವುಗಳನ್ನೆಲ್ಲ ಮನುಷ್ಯರು ಹುಡುಕುತ್ತಾ ಇದ್ದಾರೆ. ಆದರೆ ನಾವು ಹುಡುಕಿದ ಎಲ್ಲ ವಿಷಯಗಳು ನಮಗೆ ದೊರಕುತ್ತದೆ ಅಂತ ಅಲ್ಲ. ಕೆಲವೊಮ್ಮೆ ನಮಗೆ ದೊರಕುತ್ತವೆ, ಕೆಲವೊಮ್ಮೆ ನಮಗೆ ದೊರಕದೇ ಇರುತ್ತವೆ. ಕೆಲವೊಮ್ಮೆ ಕೆಲವು ವಿಷಯಗಳು ಸುಳಿದಾಡಿಕೊಂಡು ನಮ್ಮಲ್ಲಿ ಬರುತ್ತವೆ. ಈ ಲೋಕದಲ್ಲಿ ಏನೆಲ್ಲ ನಾವು ಪಡೆಯುತ್ತೇವೆ ಅದು ಯಾವುದು ಕೂಡ ಶಾಶ್ವತವಲ್ಲ. ಅದು ಮೋಡದಂತೆ ಮಾಯವಾಗಿ ಹೋಗುತ್ತದೆ. ನಮಗೆ ನಮ್ಮ ಜೀವನದಲ್ಲಿ ಸಿಗುವ ವಿಷಯಗಳು ಚಲಿಸುವ ಮೋಡಗಳಂತೆ, ಹೇಗೆ ಆಕಾಶದಲ್ಲಿ ಮೋಡಗಳು ಚಲಿಸುತ್ತವೆ, ಕೆಲವೊಮ್ಮೆ ಮಳೆಗರೆದು ನಮ್ಮನ್ನು ತಂಪು ನೀಡುತ್ತವೆ ಮತ್ತು ಮಾಯವಾಗಿ ಹೋಗುತ್ತವೆ. ಹಾಗೆ ಈ ಲೋಕದಲ್ಲಿ ನಾವು ಬಯಸುವ ವಿಷಯಗಳು ಕೆಲವೊಮ್ಮೆ ನಮಗೆ ದೊರೆಯುತ್ತವೆ, ಮತ್ತು ಕೆಲವೊಮ್ಮೆ ಅವುಗಳು ಮಾಯವಾಗಿ ಹೋಗುತ್ತವೆ. ಯಾವುದು ಕೂಡ ಶಾಶ್ವತವಲ್ಲ. ನಾವು ಕೂಡ ಹುಟ್ಟಿದ್ದೇವೆ, ಒಂದು ದಿನ ಸಾಯುತ್ತೇವೆ. ಸ್ವಾಭಾವಿಕವಾಗಿ ಹುಟ್ಟಿದ ಪ್ರತಿಯೊಂದು ಜೀವಿಯು ಸಾಯುತ್ತದೆ. ಆದರೆ ಒಂದು ವಿಷಯ ನಂಬುವಂಥದ್ದು, ವಿಶ್ವಾಸಿಸುವಂಥದ್ದು, ಅದೇನೆಂದರೆ ನಮ್ಮನ್ನು ಸೃಷ್ಟಿಸಿದ ದೇವರು ಚಿರಂಜೀವಿಯಾಗಿದ್ದಾರೆ. ಅವರಿಗೆ ಹುಟ್ಟು ಸಾವುಗಳಿಲ್ಲ. ನಮ್ಮನ್ನು, ಮಾನವರನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾರೆ. ಆದ್ದರಿಂದ ಮಾನವನಿಗೆ ಕೂಡ ಈ ನಿತ್ಯ ಜೀವವನ್ನು ಅವರು ನೀಡಿದ್ದಾರೆ. ಮಾನವನು ಕೂಡ ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದು ಅವರ ಇಚ್ಛೆಯಾಗಿದೆ. ಆದರೆ ಈ ನಿತ್ಯ ಜೀವವನ್ನು ನಮಗೆ ದೊರಕಿಸಿಕೊಡುವವರಾದರೂ ಯಾರು? ಈ ನಿತ್ಯ ಜೀವವನ್ನು ನಮಗೆ ಕೊಡುವವರು ಯೇಸುಕ್ರಿಸ್ತರು ಮಾತ್ರ. ಯೇಸುಕ್ರಿಸ್ತರು ಮಾತ್ರ ನಮಗೆ ಆ ನಿತ್ಯ ಜೀವವನ್ನು ಕೊಡುತ್ತಾರೆ. ಏಕೆಂದರೆ ಈವಾಗಲೇ ನಾವು ಸುಸಂದೇಶದಿಂದ ಕೇಳಿದೆವು. ಯೇಸು ಹೇಳುತ್ತಾರೆ, ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಒತ್ತಿದ್ದಾರೆ. ಯೇಸುವಿನ ಮೇಲೆ ಆ ಅಧಿಕಾರ ಮುದ್ರೆಯನ್ನು ದೇವರು ಒತ್ತಿದ್ದರಿಂದ ಯೇಸು ಕ್ರಿಸ್ತರು ಮಾತ್ರ ನಮಗೆ ಆ ನಿತ್ಯ ಜೀವವನ್ನು ಕೊಡುತ್ತಾರೆ.
ಈ ಲೋಕದಲ್ಲಿ ನಾಲ್ಕು ದಿನಗಳು ಬದುಕುವುದಕ್ಕೋಸ್ಕರ ನಾವು ಆಹಾರವನ್ನು ಸೇವಿಸುತ್ತೇವೆ. ಆದರೆ ಆಹಾರ ಸೇವಿಸಿದರೂ ಒಂದಲ್ಲ ಒಂದು ದಿನ ನಮಗೆ ಮರಣ ಖಂಡಿತವಾಗಿಯೂ ಬರುತ್ತದೆ. ಈ ಲೋಕದಲ್ಲಿ ಸಿಗುವ ಆಹಾರ ನಮಗೆ ನಿತ್ಯ ಜೀವಕ್ಕೆ ಕೊಂಡೊಯ್ಯುವುದಿಲ್ಲ. ಆದರೆ ಆ ನಿತ್ಯ ಜೀವವನ್ನು ಪಡೆಯುವಂಥ ಆಹಾರವನ್ನು ನಮಗೆ ಯಾರು ಕೊಡುತ್ತಾರೆ? ಅಂಗಡಿಗಳಿಗೆ ಮಾರುಕಟ್ಟೆಗೆ ಹೋದರೆ ಆಹಾರ ನಮಗೆ ದೊರೆಯುವುದಿಲ್ಲ. ಆ ನಿತ್ಯ ಜೀವದ ಆಹಾರವನ್ನು ಕೊಡುವವರು ಯೇಸು ಕ್ರಿಸ್ತರು ಮಾತ್ರ. ಆದ್ದರಿಂದ ಯೇಸು ಕ್ರಿಸ್ತರು ಜನರಿಗೆ ಹೇಳಿದರು, ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ನಿಮಗೆ ನೀಡುವವನು ನರಪುತ್ರನೇ. ನರಪುತ್ರನೆಂದರೆ ಯೇಸು ಕ್ರಿಸ್ತರು. ಈ ಆಹಾರವನ್ನು ಯೇಸು ಕ್ರಿಸ್ತರು ಮಾತ್ರ ನೀಡಬಲ್ಲರು. ನಮಗೆಲ್ಲರಿಗೂ ಆ ಆಹಾರ, ಯೇಸು ಕ್ರಿಸ್ತರು ನೀಡುವ ಆಹಾರ ಬೇಕು. ಏಕೆಂದರೆ ನಮಗೆಲ್ಲರಿಗೂ ಆ ನಿತ್ಯ ಜೀವದಲ್ಲಿ ಭಾಗಿಗಳಾಗಬೇಕೆಂಬ ಆಶೆ ಇದೆ. ಹಾಗಾದರೆ ನಾವು ಈ ಆಹಾರವನ್ನು ಪಡೆಯಲು ಯೇಸುವಿನ ಹತ್ತಿರ ಹೋಗಬೇಕು, ಅವರನ್ನು ಸಮೀಪಿಸಬೇಕು, ಅವರಲ್ಲಿ ನಮ್ಮ ಉತ್ತಮ ಸಂಪರ್ಕವನ್ನು ಇಡಬೇಕು, ಅವರನ್ನು ನಾವು ಅರಿತುಕೊಳ್ಳಬೇಕು, ಅವರ ವಾಕ್ಯಗಳನ್ನು, ನಿತ್ಯ ಜೀವ ನೀಡುವ ಆ ವಾಕ್ಯಗಳನ್ನು ನಾವು ಕೇಳಬೇಕು. ಯೇಸುವಿನಿಂದ ಬರುವ ಪ್ರತಿಯೊಂದು ವಾಕ್ಯವು ನಮಗೆ ನಿತ್ಯ ಜೀವದ ಆಹಾರವಿದ್ದಂತೆ ಆ ವಾಕ್ಯಗಳು ನಮ್ಮ ಜೀವನಕ್ಕೆ ಬೆಳಕನ್ನು ನೀಡುತ್ತವೆ ಮತ್ತು ಆ ಯೇಸುವಿನ ವಾಕ್ಯದಿಂದ ನಾವು ಬಾಳುತ್ತೇವೆ, ನಿತ್ಯ ಜೀವಕ್ಕೆ ಬಾಳುತ್ತೇವೆ. ಆದ್ದರಿಂದ ಆ ನಿತ್ಯ ಜೀವವನ್ನು ಬಯಸುವವರು ಎಲ್ಲರೂ ಯೇಸುವಿನಲ್ಲಿಗೆ ನಾವು ಹೋಗಬೇಕು ಮತ್ತು ಯೇಸುವನ್ನು ನಮ್ಮ ಜೀವನದಲ್ಲಿ ನಾವು ಹುಡುಕಬೇಕು. ಖಂಡಿತವಾಗಿ ಅವರು ನಮ್ಮ ಜೀವನಕ್ಕೆ ಸಿಗುತ್ತಾರೆ ಮತ್ತು ಆ ನಿತ್ಯ ಜೀವವನ್ನು ನಮಗೆ ನೀಡುತ್ತಾರೆ.